Hiba. ಶಿವ ಹೀ ಬರ ಸಮಾಧಾನ ಮಾಡಿಕೊ. ಅವರು ಬಂದರು ಅಪಾಯ ಆದಿತ್ಯ ಮಕ್ಕಳನ್ನ ಕೈ ಕೋಪಿಸಿಕೊಂಡೆಯ ನೀನು? ಇಲ್ಲ, ಹೈ ಕೋಪಿಸ್ಕೊಳ್ಬೇಡ, ನಾನು ವಿಚಾರಿಸ್ತೇನಂತೆ. ನಮಸ್ಕಾರ ತಾಯಿ. ನಮಸ್ಕರಿಸಿದೆ ಅಮ್ಮ. ಮಂಗಳ ಉಂಟಾಗಲಪ್ಪ. ಸಾವಿರ ಕಾಲ ಬದುಕಿದರೆ ಸಾವಿರ ಚೋದ್ಯವನ್ನು ಕಾಣಬಹುದು ಎನ್ನುವುದನ್ನು ಮಾತಿದೆ. ಅದು ನನಗೀಗ ಜೀವನಕ್ಕೂ ಅನುಭವಕ್ಕೆ ಬಂತು. ಯಾಕಂದ್ರೆ ನನ್ನ ಆಗಮನ ಮಾತ್ರದಲ್ಲಿ ನಿಮ್ಮ ಬಳಿಯಲ್ಲಿದ್ದ ಬಲ್ಲೂಕ ನನ್ನ ಮೇಲೆ ಎರಗುವುದಕ್ಕೆ ಮುಂದಾಯಿತು. ಕಾರಣ ಇವನ್ಯಾರೋ ಕೆಡುಕ ಎಂದು ಅದು ಕಲ್ಪಿಸುತ್ತಿರಬೇಕು. ಆಮೇಲೆ ನನ್ನ ಮುಖಭಾವವನ್ನು ಕೇಳಿಯೋ, ನಿಮ್ಮ ಸಾಂತ್ವನದ ನುಡಿಗಳನ್ನು ಕೇಳಿಯೋ ಮೌನವಾದದ್ದು ಹೌದು. ಹೌದು, ಆಶ್ಚರ್ಯ ಈಗ ನಿಮ್ಮ ಕುರಿತಮ್ಮ. ಏನು, ನಿಮ್ಮನ್ನು ನೋಡಿದರೆ ಕಾರಾಡಿಗಳಂತೆ ಖಂಡಿತ ಕಾಣ್ತಾ ಇಲ್ಲ. ನಿದ್ದೆ ಮಾಡ್ಲಿಕ್ಕೆ ಬಿಡು ಅಮ್ಮ. ಲಕ್ಷಣವಾದಂತಹ ಮುಖ, ಹಾಗೆ ಗಂಭೀರವಾದಂತಹ ನಿಮ್ಮ ನಡೆ ನುಡಿಗಳು, ಇದೆಲ್ಲವನ್ನು ಕಂಡ್ರೆ ಸುಸಂಸ್ಕೃತೆಯಂತೆ ಕಾಣ್ತಾ ಇದ್ದೀರಿ. ಮಾತ್ರಲ್ಲ, ನೀವು ಕಾಡಾಡಿ ಅಲ್ಲ ಎನ್ನುವುದಕ್ಕೆ ನಿಮ್ಮ ಉಡುಗೆಯೂ ಸಾಕ್ಷಿಯನ್ನು ಕೊಡ್ತದೆ. ಹಾಗಂತ ಪೂರ್ಣ ತೀರ್ಮಾನಿಸುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ಕಾಡು ಪ್ರಾಣಿಯಾದಂತಹ ಈ ಬಲ್ಲೂಕನ ಸಹವಾಸ ಅಲ್ಲ, ಏನ್ ಹೇಳ್ಬೇಕು ನನಗೆ ಗೊತ್ತುಂಟ. ಕರಡಿಗೆಲ್ಲ ಏನ್ ಹೇಳ್ಬೇಕು? ಹಾಗಲ್ಲ ಬೇಡ, ನಾನು ಶಿವ ಅಂತ ಕರಿತೇನೆ. ನನಗೆ ಗೊತ್ತುಂಟ ಅದು. ನೀವು ಹಾಗೆ ಹೇಳಿ, ಈ ಶಿವನನ್ನ ಜೊತೆಯಲ್ಲಿ ಕೂಡಿ ಹೆಸರು ಹೇಳಿದ್ರೆ ಒಳ್ಳೆ ಧನ್ಯತಾ ಭಾವ ಕೂಡಿಕೊಂಡು ಬಳಿಯಲ್ಲಿ ನೀವಿದ್ದೀರಿ. ಸಾಧಾರಣವಾಗಿ ಕೆಲವಷ್ಟು ಸಾಕುವ ಪ್ರಾಣಿಗಳು ಅಂತ ಇರ್ತಾರೆ. ಕರಡಿಗಳನ್ನು ಸಾಕುವುದಿಲ್ಲ ಅಂತಲ್ಲ, ಹಾಗಂತ ಮನೆಗೆ ಬೇಕು ಅಂತ ಸಾಕುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಜೀವನೋಪಾಯಕ್ಕೆ ಭಿಕ್ಷುಕರು ಕರಡಿಗಳನ್ನು ಸಾಕಿ ಅಲ್ಲವೇ ತಮ್ಮ ಹೊಟ್ಟೆಯನ್ನು ಹೊರೆದುಕೊಳ್ತಾರೆ. ನೀನು ಅಂದುಕೊಳ್ಬೇಡಪ್ಪ, ನಾನು ಲೋಕವನ್ನು ಹೇಳಿದಷ್ಟೆ, ಕಂಡ ಸತ್ಯವನ್ನು ಹೇಳಿದಷ್ಟೆ. ನೀವು ಮಾತ್ರ ಹಾಗಲ್ಲ, ಆ ಕರಡಿಯು ನಿಮ್ಮನ್ನು ಅತಿಯಾದ ಆತ್ಮೀಯತೆಯಿಂದ ಕಾಣ್ತಾ ಇದೆ. ಮತ್ತೆ ಬೇರೆ ಯಾವುದೇ ಅದರ ಕಾರಣದಿಂದ ನೀವು ಉದರ ಹೊರೆದುಕೊಳ್ಳುವಂತಹ ವ್ಯವಹಾರ ನನಗಂತೂ ಕಾಣಿಸ್ತಾ ಇಲ್ಲ. ಪುಟ್ಟ ಮಗವೊಂದು ಆ ಕಡೆಯಲ್ಲಿದೆ. ಯಾರಮ್ಮ ನೀವು? ಈ ಪ್ರದೇಶದಲ್ಲಿ ಬಿಡವೆಯನ್ನು ಕಟ್ಟಿಕೊಂಡು ಯಾಕಿದ್ದೀರಿ? ಈ ಕರಡಿಗೂ ನಿಮಗೂ ಇರುವ ಸಂಬಂಧ ಏನು? ಹಾಗಂತ ಗೊತ್ತಿಲ್ಲವಾದ್ದನ್ನು ಕೇಳಬಾರ್ದೆ ತಾಯಿ. ಕರಡಿ ಅಲ್ಲ ಶಿವ. ಶಿವ ನನಗದು ಗೊತ್ತುಂಟೇನಮ್ಮ. ಹೋಗ್ಲಿ, ತಪ್ಪಾಯ್ತು. ಈ ಶಿವನಿಗೂ ನಿಮಗೂ ಇರುವ ಸಂಬಂಧವೇನು ಹೇಳ್ತೀರೇನು? ಹೇಳ್ತೇನಪ್ಪ. ವಿನಯ ಚಂದ್ರ
ಗೈಡ ಸೇರಿಯೇ ತನ್ನ ಮಡದಿ ಎನ್ನ ದಾಸಿಯಾಗಿ ವೈದಾನಾಡಿಗೆ ಎನ್ನ ದಾಸಿಯಾಗಿ ವೈದಾನಾಡಿಗೆ ಕರ ಬಲ್ಲೋಗನ ಅಟ್ಟಿದ ಈ ಶಿವನ ಅಟ್ಟಿದ